ಈ ಒಂದು ಬಾಕ್ಸ್ನ ಘನಫಲವನ್ನು ಕಂಡಿಡಬೇಕು ಬಾಕ್ಸ್ನ ಪ್ರತಿಯೊಂದು ಅಂಚು ಒಂದು ನೋಟ್ ಈಚ್ ಕ್ಯೂಬ್ ಇಸ್ ಎ ಕ್ಯೂಬಿಕ್ ಫೂಟ್ ಪ್ರತಿಯೊಂದು ಘನ ಒಂದೊಂದು ಕ್ಯೂಬಿಕ್ ಫೂಟ್ ಆಗಿದೆ ಅದನ್ನು ನಾವು ಗಮನಿಸ್ಕೊಳ್ಬೇಕು ಈಗ ಇಲ್ಲಿ ಪ್ರತಿಯೊಂದು ಅಂಚು ಏನಾಗಿದೆ ಅಂತಂದರೆ ಸಮನಾದ ಅಳತೆಯನ್ನು ಹೊಂದಿದೆ ಉದ್ದ ಇಂಟು ಅಗಲ ಇಂಟು ಎತ್ತರ ಇದು ಘನ ಆಗಿರೋದ್ರಿಂದ ಎಲ್ ಇಂಟು ಎಲ್ ಇಂಟು ಎಲ್ ಎಲ್ ಕ್ಯೂಬ್ ಆಗುತ್ತೆ ಅದರಿಂದ ಇದನ್ನು ನಾವು ಪ್ರತಿಯೊಂದು ಎಲ್ ಕ್ಯೂಬ್ ಅಂದರೆ ಒಂದು ಇಂಟು ಒಂದು ಇಂಟು ಒಂದು ಅಂತ ತೆಗೆದುಕೊಂಡಾಗ ಒಂದು ಒಂದು ಕ್ಯೂಬ್ ಆಗ್ತದೆ ಅಂದರೆ ಒಂದೊಂದು ಘನಫಲ ಆಗ್ತದೆ ಪ್ರತಿಯೊಂದು ಬಾಕ್ಸ್ನ ಘನಫಲ ಎಷ್ಟು ಅಂದರೆ ಒಂದು ಆಗ್ತದೆ ಒಂದು ಕ್ಯೂಬಿಕ್ ಫೂಟ್ ಆಗುತ್ತೆ ಹಾಗಾದರೆ ಇಲ್ಲಿ ಇರ್ತಕ್ಕಂಥ ಬಾಕ್ಸ್ಗಳು ಟೋಟಲಿ ಬಾಕ್ಸ್ನ ಘನಫಲ ಎಷ್ಟು ಇಲ್ಲ ಆರು ಬಾಕ್ಸ್ಗಳಿದೆ ಆರು ಬಾಕ್ಸ್ನ ಘನಫಲವನ್ನು ನಾವು ಕೂಡ್ಕೊಂಡಾಗ ಅಲ್ಲೇನಾಗುತ್ತೆ ಈ ಒಂದು ಟೋಟಲ್ ಬಾಕ್ಸ್ನ ಘನಫಲ ಸಿಗುತ್ತೆ ಅಂದರೆ ಇದರ ಒಂದು ಘನಫಲ ಎಷ್ಟಪ್ಪ ಅಂದರೆ ಆರು ಫೂಟ್ ಇಂಟು ಫೂಟ್ ಇಂಟು ಫೂಟ್ ಫೂಟ್ ಕ್ಯೂಬ್ ಆರು ಫೂಟ್ ಕ್ಯೂಬ್ ಆಗಿದೆ ಅಥವಾ ಕ್ಯೂಬಿಕ್ ಫೂಟ್ ಆಗಿದೆ ಈ ಒಂದು ಬಾಕ್ಸ್ ನ ಗನಫಲ ಆರು ಕ್ಯೂಬಿಕ್ ಫೂಟ್ ಉತ್ತರ ಚೆಕ್ ಮಾಡಿ ಉತ್ತರ ಸರಿ ಇದೆ ಮತ್ತೊಂದು ಲೆಕ್ಕಕ್ಕೆ ಹೋಗೋಣ ಪ್ರತಿಯೊಂದು ಅಂಚು ಸಹ ಒಂದು ಇಂಚ್ ಇದೆ ಅದರಿಂದ ಈ ಒಂದು ಟೋಟಲ್ ಬಾಕ್ಸ್ಗಳು ಇದನ್ನು ನೋಡ್ಕೊಳ್ಳಿ ನಮ್ಗೆ ಎಷ್ಟಾಗಿದೆ ಎರಡು ಪ್ಲಸ್ ಒಂದು ಆರು ಅಂದರೆ ಒಟ್ಟು ಎಂಟು ಎರಡು ಪ್ಲಸ್ ಆರು ಒಟ್ಟು ಇದೆ ಎಂಟನ್ನು ನಾವು ಕೂಡ್ಕೊಳ್ತಾ ಇದ್ದೇವೆ ಕೂಡ್ಕೊಂಡಾಗ ಇಲ್ಲಿ ನಮಗೆ ಟೋಟಲ್ ಸಿಕ್ಕಿದೆ ಎಷ್ಟು ನೋಡಿ ಎಂಟು ಎರಡು ಪ್ಲಸ್ ಆರು ಎಂಟು ಇಂಚ್ ಕ್ಯೂಬ್ ಇಂಚ್ ಇಂಟು ಇಂಚ್ ಇಂಟು ಇಂಚ್ ಇಂಚ್ ಕ್ಯೂಬ್ ಉತ್ತರ ಸರಿ ಇದೆ ಈಗ ಮತ್ತೊಂದು ಇದು ಸಹ ಪ್ರತಿಯೊಂದು ಒಂದು ಇಂಟು ಒಂದು ಇಂಟು ಒಂದು ಡೈಮೆನ್ಷನ್ ಇದೆ ಅಂದರೆ ಇದು ಮೂರಿದೆ ಅದರಿಂದ ಮೂರು ಫೀಟ್ ಕ್ಯೂಬ್ ಅಥವಾ ಕ್ಯೂಬಿಕ್ ಫೀಟ್ ಆಗಿದೆ ಮತ್ತೊಂದನ್ನು ಗಮನಿಸಿ ಈಗ ಇದು ಸಹ ಒಂದು ಬಾಕ್ಸ್ ಇದೆ ಇದರ ಒಂದು ಘನಫಲವನ್ನು ನಾವು ಕಂಡುಹಿಡಿಯಬೇಕು ಟೋಟಲಿ ಇದನ್ನು ಗಮನಿಸ್ಕೊಳ್ಳಿ ಇದು ಒಂದೊಂದು ಮೀಟರ್ ಇದೆ ಪ್ರತಿಯೊಂದು ಒಂದು ಮೀಟ್ರ್ ಇದೆ ಅದರಿಂದ ಪ್ರತಿಯೊಂದು ಬಾಕ್ಸು ಒಂದು ಮೀಟ್ರ್ ಕ್ಯೂಬ್ಗೆ ಸಮ ಆಗುತ್ತೆ ಆದ್ದರಿಂದ ಈಗ ಎಷ್ಟು ಬಾಕ್ಸ್ಗಳಿದೆಯೋ ಅಷ್ಟನ್ನು ಗಮನಿಸ್ಕೊಳ್ಳಿ ಫಸ್ಟ್ ಎಣಿಸ್ಕೊಳ್ಳಿ ಬಾಕ್ಸ್ಗಳನ್ನು ಎಣಿಸ್ಕೊಳ್ಬೇಕು ಅಂದಾಗ ನಾವು ಒಂದು ಎರಡು ಮೂರು ನಾಲ್ಕು ಐದು ಆರು ಅಂದರೆ ಇದರ ಒಟ್ಟು ಘನಫಲ ಯಶಪ್ಪ ಅಂದರೆ ಆರು ಮೀಟ್ರ್ ಕ್ಯೂಬ್ ಆಗಿದೆ ಆರು ಮೀಟ್ರ್ ಕ್ಯೂಬ್ ಇದರ ಘನಫಲ ಉತ್ತರ ಚೆಕ್ ಮಾಡಿ ಉತ್ತರ ಸರಿ ಇದೆ ಈ ರೀತಿಯಾಗಿ ನಾವು ಘನವಸ್ತುಗಳ ಒಂದು ಘನಫಲವನ್ನು ಕಂಡುಹಿಡಿತೀವಿ